ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಮಾರ್ಚ್ 13, 2024 ಗುರುರಾಯರ ವೈಭವೋತ್ಸವದ ದಿನ ನಮಗೆ ಗುರುರಾಯರ ಒಂದು ದರ್ಶನ ಪಡೆಯುವಂಥ ಭಾಗ್ಯ ಸಿಕ್ತು. ಆ ಒಂದು ನಿಮಿತ್ತ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಆಯೋಜಿಸಲಾಗಿತ್ತು. ನಾವು ಸ್ವಲ್ಪ ಹೊತ್ತು ಕಾರ್ಯಕ್ರಮಗಳನ್ನು ನೋಡಿ ನಂತರ ರಾಯರ ದರ್ಶನ ಪಡ್ಕೊಂಬಂದು ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡೋಣ ಅಂತ ದರ್ಶನಕ್ಕೋದ್ವಿ. ಡಾಕ್ಟರ್ ಜಯತೀರ್ಥ ಆರ್ ಜೋಶಿ ವಿಜ್ಞಾನಿಗಳು ಸೈಂಟಿಸ್ಟ್ ಹೇಳುವ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವೇದ ಪುರುಷನಿಗೆ ಗೌರವಕ್ಕೋಸ್ಕರ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಶ್ರೀಗುರುಭ್ಯೋ ನಮಃ. ಒಂದು 2 ನಿಮಿಷದಲ್ಲಿ ಒಂದು ಕೊಡಲು ವಾದನ. ರಾಯರ ದರ್ಶನವನ್ನು ಕಣ್ತುಂಬ ಮತ್ತು ಮನಸ್ತುಂಬ ತುಂಬಿಕೊಂಡು ಹೊರಗಡೆ ಬಂದು ಅಕ್ಷತೆ ಮತ್ತು ತೀರ್ಥವನ್ನು ತಗೊಂಡ್ವಿ.
ಆಗದಷ್ಟು ಏನಾಯ್ತು ತಕ್ಕೊಳ್ಬೇಕಾ? ಕೈತಿಗೆ ಅಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡೋಕ್ಕೆ ಹೊರಗಡೆ ಬಂದ್ವಿ. ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿತ್ತು. ಯಕ್ಷಗಾನ, ರಾಯರ ಪದಗಳು, ಕೊಳಲುವಾದನ ಇವೆಲ್ಲನೂ ಕೂಡ ನಿಜವಾಗ್ಲೂ ಮನಸ್ಸನ್ನು ಆಕರ್ಷಿಸ್ತು. ಆ ಟೈಮಿಗಾಗಲೇ ನಮಗೆ ಹಶ್ವಾದ್ರಿಂದ ಭೋಜನಾಲಯದ ಕಡೆ ಹೊರಟ್ವಿ ನಾವು. ಅಲ್ಲಿ ಸಿಗುವಂಥ ಅನ್ನ ಸಂತರ್ಪಣೆಯ ಪ್ರಸಾದವನ್ನು ಸ್ವೀಕರಿಸ್ತೀವಿ. ಮನೆಯಲ್ಲಿ ಮೊಸರನ್ನ ಮತ್ತು ಸಾಂಬಾರ್ ರೈಸ್ ಇತ್ತು, ತುಂಬ ರುಚಿಯಾಗಿತ್ತು. ರಾಯರ ಸನ್ನಿಧಾನಕ್ಕೆ ಬಂದು ರಾಯರ ಸೇವೆ ಮಾಡೋಣ ಅಂತ ಊಟ ಬಡಿಸುವಷ್ಟು ಕಾರ್ಯವನ್ನು ಮಾಡಿದ್ವಿ. ಊಟ ಮಾಡೋದ್ರ ಜೊತೆಗೆ ಇಲ್ಲಿ ಸ್ವಯಂ ಸೇವಕರಾಗಿ ನಾವು ಊಟ ಕೂಡ ಬಡಿಸ್ಬೋದು. ಅಂದರೆ ರಾಯರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ. ನಾವು ಕೂಡ ಊಟ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಹೊತ್ತು ಊಟವನ್ನು ಬಡಿಸಿ ನಂತರ ನಾವು ರಾಯರ ಪ್ರಸಾದವನ್ನು ಸ್ವೀಕರಿಸಿದ್ವಿ. ಗುರುವಾರ ಆದ್ದರಿಂದ ತುಂಬ ರಶ್ ಇರುತ್ತೆ ಅಂತ ನಾವು ಬೆಳಗ್ಗೆ ಬೇಗನೆ ರೆಡಿಯಾಗಿ ರಾಯರ ದರ್ಶನಕ್ಕೆ ಬಂದ್ವಿ. ಗುರುವಾರ ರಾಯರ ದಿನ ಆದ್ದರಿಂದ ತುಂಬ ರಶ್ ಇರುತ್ತೆ, ಹಾಗಾಗಿ ತುಂಬ ದೂರದಿಂದ ಬರೋಂಥವ್ರು, ಹೊರಗಡೆಯಿಂದ ಬಂದಂಥವ್ರು ಆದಷ್ಟು ಬೇಗ ಬೆಳಗ್ಗೆ ಬಂದು ರಾಯರ ದರ್ಶನವನ್ನು ಪಡ್ಕೊಂಡ್ರೆ ರಶ್ಶನ್ನು ಅವಾಯ್ಡ್ ಮಾಡ್ಬೋದು. ಮತ್ತು ನಾವೆಲ್ಲರ ದೂರದ ಊರುಗಳಿಗೆ ಹೋಗಬೇಕು ಅಂತಂದ್ರೂ ಕೂಡ ಬೇಗ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ರಶ್ ಆಯಿತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ತುಂಬ ರಶ್ ಇರುತ್ತೆ ಅಂದ್ಕೊಂಡ್ವಿ, ಆದರೆ ಏನಿರಲಿಲ್ಲ, ಬೇಗನೆ ದರ್ಶನ ಆಯಿತು. ಇಲ್ಲಿ ಹೊರಗಡೆಯಿಂದ ಶೂಟ್ ಮಾಡ್ತಿದ್ವಿ, ಯಾಕಂದರೆ ಒಳಗಡೆ ಗರ್ಭಗುಡಿಯಲ್ಲಿ ಫೋಟೋ ಮತ್ತು ವಿಡಿಯೋ ಮಾಡೋಕ್ಕಲೋ ಇಲ್ಲದೆ ಇರೋದ್ರಿಂದ ನಾವು ಹೊರಗಡೆಯಿಂದ ಅಷ್ಟೇ ವಿಡಿಯೋ ಮಾಡ್ತಾಯಿದ್ದೀವಿ. ಈಗ ದೇವರ ದರ್ಶನಕ್ಕೆ ಒಳಗಡೆ ಹೋಗೋಣ. ದರ್ಶನ ಪಡ್ಕೊಂಡು ಮತ್ತೊಂದು ಸತಿ ಅಕ್ಷತೆ ಮತ್ತು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದ್ವಿ. ಈ ಅಕ್ಷತೆ ರಾಯರದ ಒಂದು ಪ್ರಸಾದ ಏನಿದೆ ಅದು ನಾನು ಮೊದಲಿಂದನೂ ಕೂಡ ನನ್ನ ಹತ್ರ ಇಟ್ಕೋತೀನಿ. ಇಲ್ಲೂ ನನ್ನ ಪರ್ಸ್ ಇರ್ಬೋದು ಅಥವಾ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಪ್ರತಿ ಸತಿ ಹೋದಾಗಲೂ ಕೂಡ ಅದನ್ನು ಪಾಕೆಟ್ ಮಾಡಿ ನಾನು ಇಟ್ಕೋತೀನಿ. ಒಂಥರ ಸುರಕ್ಷತಾ ಭಾವನೆ ಸಿಗುತ್ತೆ, ಮತ್ತು ಯಾವುದೇ ರೀತಿಯ ಭಯ ಇದಿರಲ್ಲ. ಒಂದು ನಾಲ್ಕು ಕಾಳಾದರೂ ಕೂಡ ನಾವು ನಮ್ಮ ಹತ್ರ ಪಾಕೆಟ್ ಇರ್ಬೋದು, ಪರ್ಸ್ ಇರ್ಬೋದು ಅಥವಾ ಬ್ಯಾಗಲ್ಲಿ ಇಟ್ಕೊಂಡ್ರೆ ಒಳ್ಳೆಯದಾಗತ್ತೆ. ನಾನು ಮೊದಲಿಂದನೂ ಇದನ್ನು ಹಾಗೆ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನೀವು ಕೂಡ ಹಾಗೆ ಮಾಡ್ಬೋದು, ಏನೋ ರಾಯರಿ ನಿಮ್ಮ ಜೊತೇಲಿ ಇದ್ದಾರೇನೋ ಅನ್ನೋ ಅಷ್ಟು ಭಾವನೆ ಬರುತ್ತೆ ಅಕ್ಷತೆಗಳನ್ನು ನಮ್ಮ ಜೊತೆ ಇಟ್ಕೊಂಡ್ರೆ. ಬ್ಯಾಗ್ ತೊಗೊಂಡೋಗ್ಲಿಕ್ಕೂ ಕೂಡ
ತೀರ್ಥ ಪ್ರಸಾದ ಸಿಗುತ್ತೆ. ಒಳಗಡೆನೂ ಚಿಕ್ಕ ಬಾಟಲ್ ಸಿಗುತ್ತೆ, ಸಿಕ್ಕಿಲ್ಲ ಅಂದರೆ ಹೊರಗಡೆನೂ ಕೂಡ ಅಂಗಡಿನಲ್ಲಿ ಬಾಟಲ್ಸ್ ಸಿಗುತ್ತೆ. ಬಂದು ನಾವು ರಶ್ ಕಡಿಮೆ ಇದ್ದಾಗ ಬೇಕಾದರೆ ಆ ಬಾಟ್ಲಲ್ಲಿ ತೀರ್ಥ ಪ್ರಸಾದವನ್ನು ತುಂಬಿಸ್ಕೊಂಡು ನಮ್ಮ ಮನೆಗೂ ಕೂಡ ಅಥವಾ ಬರದೇ ಇರೋರಿಗೂ ಕೂಡ ಈ ತೀರ್ಥ ಪ್ರಸಾದವನ್ನು ಕೊಡ್ಬೋದು. ಏನಂದ್ರೆ ಇಲ್ಲಿ ಬರ್ತಾ ನೋಡ, ಒಂದ್ಸಲಿ ಸೆಲ್ಫಿ ನೋಡಿ, ಇಲ್ಲಿ ಬರ್ತಾ ಇಲ್ಲಿ ಸೆಲ್ಫಿ ಬರ್ತಾ ನೋಡು ಆ ಕಡೆ. ಅದಕ್ಕೆ ಬಂದಾಗ 9 ಗಂಟೆ ಆಗಿತ್ತು. ಸೊ ತಿಂಡಿ ತಿನ್ನೋಣ ಅಂದ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲೇ ಸುತ್ತಮುತ್ತ ಚಿಕ್ಕ ಪುಟ್ಟ ಹೋಟೆಲ್ಗಳಿದೆ, ಅಲ್ಲಿ ತುಂಬ ರುಚಿಯಾದಂಥ ಇಡ್ಲಿ, ಈ ಸೌತ್ ಇಂಡಿಯನ್ ತಿಂಡಿಗಳೇನಿದೆ, ಇಡ್ಲಿ, ದೋಸೆ, ಪಡ್ಡು ಈ ಥರದ್ದೆಲ್ಲ ಸಿಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರೀಸನಬಲ್ ಆಗೂ ಇರುತ್ತೆ. ದೊಡ್ಡ ದೊಡ್ಡ ಹೋಟೆಲ್ಗಳು ಕೂಡ ಇದೆ, ಬಟ್ ಆ ಒಂದು ದೇವಸ್ಥಾನದ ಸುತ್ತಮುತ್ತ ಇರುವಂಥ ಹೋಟ್ಲ್ಗಳಲ್ಲೇ ನಾವು ಈ ತಿಂಡಿಗಳನ್ನು ತಿನ್ಬೋದು. ತುಂಬ ರುಚಿಯಾಗೂ ಇರುತ್ತೆ ಮತ್ತು ಕಡಿಮೆ ಬೆಲೆಯಲ್ಲೂ ನಮಗೆ ಸಿಗುತ್ತೆ. ತಿಂಡಿ ತಿನ್ಕೊಂಡು ನಾವು ರಾಯರ ಸೇವೆ ಮಾಡೋಣ ಅಂತ ಹೊರಟ್ವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಯರ ಒಂದು ವಿಶೇಷವಾದಂಥ ಪ್ರಸಾದ ಅಂದರೆ ಪರಿಮಳ ಪ್ರಸಾದ. ಬೇರೆ ಬೇರೆ ಕಡೆ ಬೇರೆ ರೀತಿಯ ಪ್ರಸಾದ ಸಿಗುತ್ತೆ, ಲಡ್ಡು, ಅವಲಕ್ಕಿ ಹೀಗೆ. ಆದರೆ ರಾಯರ ಸನ್ನಿಧಾನದಲ್ಲಿ ಸಿಗೋ ಅಂಥ ಪ್ರಸಾದವನ್ನು ಪರಿಮಳ ಅಂತ ಕರೀತಾರೆ. ಅದು ಬರ್ಫಿ ಥರ ಇರುತ್ತೆ. ನಾವು ಕೂಡ ಯಾವಾಗಲೂ ಬಂದು ಅರ್ಜೆಂಟಲ್ಲಿ ಬರೇ ದರ್ಶನ ಮಾಡ್ಕೊಂಡು ಹೋಗ್ತಿದ್ವಿ. ಈ ಸರಿ ನಾವು 2 ದಿನ ಇದ್ದು ಅಲ್ಲಿ ರಾಯರ ಸೇವೆಯನ್ನು ಮಾಡೋಣ ಅಂತ ಹಿಂದಿನ ದಿನ ಊಟ ಬಡಿಸಿದ್ವಿ. ಇವತ್ತು ರಾಯರ ಒಂದು ಪ್ರಸಾದವನ್ನು ಪ್ಯಾಕ್ ಮಾಡೋಣ ಅಂದ್ಕೊಂಡು ಪರಿಮಳ ಪ್ರಸಾದ ತಯಾರಿಸುವಂಥ ಘಟಕದ ಕಡೆ ಹೊರಟ್ವಿ.
ಇದೇ ಜಾಗದಲ್ಲಿ ರಾಯರ ಒಂದು ಪರಿಮಳ ಪ್ರಸಾದವನ್ನು ತಯಾರಿಸೋದು. ಇಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ಬೋದು, ಅಂದರೆ ಟ್ರೇಗಳನ್ನು ಜೋಡಿಸೋದಿರ್ಬೋದು, ಅಥವಾ ಕವರ್ಗಳನ್ನು ಹಂಚೋದಿರ್ಬೋದು, ಅಥವಾ ಆ ಬುಟ್ಟಿನಲ್ಲಿ ಹಾಕಿದ್ದಂಥ ಎಲ್ಲ ಪ್ರಸಾದಗಳನ್ನು ತೊಗೊಂಡೋಗೋದಿರ್ಬೋದು. ಅದು ಪಾಕೆಟಲ್ಲಿ ನಾಲ್ಕು ಪೀಸ್ಗಳನ್ನು ಇಟ್ಟು ಕವರಲ್ಲಿ ಪ್ಯಾಕ್ ಮಾಡೋದು, ಅದನ್ನೆಲ್ಲ ಒಂದು ಬುಟ್ಟಿನಲ್ಲಿ ಹಾಕಿ ಮತ್ತೆ ಅದನ್ನು ಅವರು ರೆಡಿ ಮಾಡಿ ಕಳಿಸ್ತಾರೆ. ಅದು ಪ್ರಸಾದ ವಿತರಣಾ ಒಂದು ಜಾಗ ಏನಿದೆ ಅಲ್ಲಿಗೆ ಹೋಗುತ್ತೆ. ನಾವೇನು ಪ್ರಸಾದ ವಿತರಣಾ ಸ್ಥಳದಲ್ಲಿ ತಗೋತೀವಿ, ಸೊ ಇದೇ ಅದಾಗಿರುತ್ತೆ.